ಯಶನ, ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸಲಾಗ್ತದೆ. ಅದರಲ್ಲಿ ಈಗ ಪ್ರತಿ ವರ್ಷ ಅಂದರೆ ಜೂನ್ 5ರಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಇನ್ನು ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಟ್ಟು ಪರಿಸರ ದಿನವನ್ನು ಆಚರಿಸ್ತಾರೆ. ಆದರೆ ತುಮಕೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಅಂದರೆ ವಿಶ್ವ ಪರಿಸರ ದಿನದಂದು ಮಾತ್ರವಲ್ಲದೆ ಈಗ ಪ್ರತಿದಿನವೂ ಕೂಡ ಮರಗಿಡಗಳನ್ನ ಮಕ್ಕಳಂತೆ ಪೋಷಣೆ ಮಾಡ್ತಾ ಇರುವಂಥದ್ದು. ಯಶನ, ಅದರಲ್ಲಿ ಸೆಂಟ್ ಮೇರಿಸ್ ಶಾಲೆಯ ತುಮಕೂರಿನ ಬಟ್ವಾಡಿಯ ಸೆಂಟ್ ಮೇರಿ ಶಾಲೆಯಲ್ಲಿ ತುಮಕೂರಿನಲ್ಲಿರೋ ಆ ಶಾಲೆ ಯಾವುದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಪ್ರತಿ ವರ್ಷವೂ ಜೂನ್ 5ರಂದು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ದಿನವನ್ನ ಆಚರಿಸುತ್ತಾರೆ. ಆದರೆ ಈ ಪ್ರತಿಷ್ಠಿತ ಶಾಲೆಯಲ್ಲಿ ವಿಶ್ವ ಪರಿಸರ ದಿನದಂದು ಮಾತ್ರವಲ್ಲದೆ ಪ್ರತಿ ದಿನವೂ ಕೂಡ ಮರಗಿಡಗಳನ್ನ ಮಕ್ಕಳಂತೆ ಪೋಷಣೆ ಮಾಡುತ್ತಾರೆ. ಹಾಗಾದ್ರೆ ತುಮಕೂರಿನಲ್ಲಿರುವ ಆ ಶಾಲೆ ಯಾವುದು ಅಂತೀರಾ? ಶಾಲೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುವುದರ ಜೊತೆಗೆ ಗಿಡ ಮರಗಳ ಪೋಷಣೆಗೂ ಅಷ್ಟೇ ಒತ್ತು ನೀಡುತ್ತಿದ್ದಾರೆ ಈ ಶಾಲೆಯ ಮುಖ್ಯಸ್ಥರು. ಶಾಲೆಯ ಆವರಣದಲ್ಲಿ ಸಾಕಷ್ಟು ಫಲ ಪುಷ್ಪಗಳ ಮರಗಳು ಗಿಡಗಳನ್ನ ಬೆಳೆಸಿದ್ದಾರೆ. ತುಮಕೂರಿನ ಬಟವಾಡೆಯ ಸೆಂಟ್ ಮೇರಿಸ್ ಶಾಲೆ, ಹೌದು, ತುಮಕೂರಿಗರಿಗೆ ಚಿರಪರಿಚಿತವಾದ ಶಾಲೆಗಳಲ್ಲಿ ಈ ಶಾಲೆಯೂ ಕೂಡ ಒಂದು. ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಮೇರಿ ಫಿಲ್ಸಿಯಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರ್ನಿಸಾ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ನೆರವೇರಿಸಿದರು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಮೂಕನಾಟಕ ಪ್ರದರ್ಶಿಸುವುದರ ಮೂಲಕ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ನಂತರ ಮಾತನಾಡಿದ ನ್ಯಾಯಾಧೀಶೆ ನೂರ್ನಿಸಾ ಅವರು ಕೊರೋನಾ ಸಂದರ್ಭದಲ್ಲಿ ಎದುರಾದ ಆಕ್ಸಿಜನ್ ಸಮಸ್ಯೆಯನ್ನು ಉದಾಹರಣೆ ತೆಗೆದುಕೊಂಡು ಮರ ಗಿಡಗಳ ಮಹತ್ವವನ್ನು ತಿಳಿಸಿದರು. ವಿಶ್ವ ಪರಿಸರ ದಿನವನ್ನು ಆಚರಿಸುವುದರ ಮೂಲಕ ನಾವು ನಮ್ಮ ಅರಣ್ಯದ ಸಂಪನ್ಮೂಲವನ್ನು ಮತ್ತೆ ಸಂರಕ್ಷಿಸಬೇಕು. 50 ವರ್ಷಗಳಿಂದ ನಾವು ಪ್ರಯತ್ನ ಮಾಡಿಕೊಂಡು ಬರ್ತಿದ್ದೇವೆ, ಆದರೆ ಬಹಳಷ್ಟು ಪ್ರಾಕೃತಿಕ ವಿಕೋಪಗಳು ಆಗ್ತಿದೆ. ಆದರೂ ಕೂಡ ನಾವು ನಮ್ಮ ಪ್ರಯತ್ನ ಮುಂದುವರಿಸಬೇಕು. ನಮ್ಮ ಮನೆಯ ಮುಂದೆ ಸಸಿಗಳನ್ನು ನೆಡುವುದರ ಮೂಲಕ ನಾವು ಮತ್ತೆ ನಶಿಸಿ ಹೋದಂತಹ ಸಸ್ಯ ಸಂಕುಲವನ್ನ ನಾವು ಮತ್ತೆ ಪುನರ್ ಸ್ಥಾಪಿಸಬೇಕು ಎಂದರು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು 1972ರಿಂದಲೇ ಪ್ರತಿ ವರ್ಷ ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ನಮ್ಮ ಅರಣ್ಯ ಸಂಪತ್ತಿ ಏನಿದೆ ಆ ಅರಣ್ಯ ಸಂಪನ್ಮೂಲವನ್ನು ನಾವು ಮತ್ತೆ ಸಂರಕ್ಷಣೆ ಮಾಡಬೇಕು, ಮತ್ತೆ ಬೆಳೆಸುವ ನಿಟ್ಟಿನಲ್ಲಿ ನಾವು ಸತತ 50 ವರ್ಷಗಳಿಂದ ಪ್ರಯತ್ನ ಮಾಡ್ತಲೇ ಬರ್ತಾ ಇದ್ದೇವೆ. ಆದರೆ ಬಹುಶಃ ವಿಷಾದನೀಯ ಸಂಗತಿ ಹೇಳಿದರೆ ಇವತ್ತು ತಾಪಮಾನ ಹೆಚ್ಚುತ್ತಾ ಇದೆ, ಮಳೆ ಕಮ್ಮಿ ಇದೆ, ಬಹಳಷ್ಟು ಪ್ರಾಕೃತಿಕ ವಿಕೋಪಗಳಾಗ್ತಾ ಇದೆ. ಈ 50 ವರ್ಷಗಳ ನಮ್ಮ ಅದು ಹೋರಾಟ ಅಂತಲೇ ಹೇಳ್ಬೋದು. ಮತ್ತೆ ನಾವು ಅರಣ್ಯವನ್ನು ಸಸ್ಯ ಸಂಕುಲದ ಒಂದು ಸಂರಕ್ಷಣೆಗೆ ನಾವು ಕಟಿಬದ್ಧರಾಗಿದ್ರೂ ಸಹ ನಾವು ಆ ನಿಟ್ಟಿನಲ್ಲಿ ಫಲಪ್ರದವಾಗಿಲ್ಲ. ಆದರೂ ಸಹ ನಾವು ನಮ್ಮ ಪ್ರಯತ್ನ ಮುಂದುವರಿಸಬೇಕು. ಯುವ ಜನರು ನಾವು ನಮ್ಮ ಪರಿಸರದ ಸುತ್ತಮುತ್ತ ನಮ್ಮ ಮನೆಯ ಅಂಗಳದಿಂದಲೇ ಒಂದೊಂದು ಸಸಿಯನ್ನು ನೆಡುವುದರ ಮೂಲಕ ನಾವು ಮತ್ತೆ ನಶಿಸಿ ಹೋದಂತಹ ಅರಣ್ಯ ಸಂಪತ್ತಿರ್ಬೋದು, ಸಸ್ಯ ಸಂಕುಲವನ್ನು ನಾವು ಮತ್ತೆ ಪುನರ್ ಸ್ಥಾಪಿಸಬೇಕು ಅಂತ ನಾನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇವತ್ತು ಈ ಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ನ್ಯಾಯಾಂಗ ಇಲಾಖೆ ವತಿಯಿಂದ ಈ ಜೂನ್ ಇಡೀ ತಿಂಗಳು ನಾವೊಂದು ಈ ಅಭಿಯಾನವನ್ನು ಪರಿಸರ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಮನೆ ಒಂದು ಸಸಿಯಂತೆ ಈ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 1 ಲಕ್ಷ ಸಸಿ ನೆಡುವ ಟಾರ್ಗೆಟ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಒಂದು ಇಲಾಖೆಗಳ ಸಹಯೋಗದೊಂದಿಗೆ ಪ್ರತಿ ಜೂನ್ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಅಭಿಯಾನವನ್ನು ನಾವು ಕಂಪ್ಲೀಟ್ ಮಾಡುವ ಒಂದು ನಿಟ್ಟಿನಲ್ಲಿ ಮುಂದುವರೆದಿದ್ದೇವೆ. ನಿಮ್ಮೆಲ್ಲರ ಸಹಕಾರವನ್ನು ಬೆಳೆಸ್ತೀವಿ. ನಾವೆಲ್ಲರೂ ನಮ್ಮ ಅಕ್ಕ ಸುತ್ತಮುತ್ತ ಸಸ್ಯಗಳನ್ನು ಬೆಳೆಸಬೇಕು,
ಮರ ಗಿಡಗಳನ್ನು ಬೆಳೆಸಬೇಕು. ಆ ಮೂಲಕ ನಮ್ಮ ಪ್ರಾಕೃತಿಕ ಸಮತೋಲನವನ್ನು, ನಾವು ಪ್ರಕೃತಿ ಸಮತೋಲನವನ್ನು ಕಾಪಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಸಂಜಯ್ ನಾಯಕ್ ಮಾತನಾಡಿ, ನಮ್ಮ ಸುತ್ತಮುತ್ತಲಿರುವ ಪರಿಸರವನ್ನ ರಕ್ಷಣೆ ಮಾಡಬೇಕು. ಈ ಬಾರಿ ಬಿಸಿಲು ಹೆಚ್ಚಾಗಿತ್ತು, ಯಾಕಂದ್ರೆ ಮಳೆ ಸರಿಯಾದ ಸಮಯಕ್ಕೆ ಆಗ್ಲಿಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡುತ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ನಾವುಗಳೇ ಮಾಡಿದ ಪರಿಸರ ನಾಶವನ್ನ ಸರಿಪಡಿಸಬೇಕು. ಮರಗಿಡಗಳನ್ನ ಕಡಿಯೋದ್ರಿಂದ ಮಳೆ ಕಡಿಮೆಯಾಗುತ್ತೆ, ಉಸಿರಾಡೋಕೆ ನಮಗೆ ಗಾಳಿ ಸರಿಯಾಗಿಲ್ಲ. ಹೀಗಾಗಿ ನಾವು ಪರಿಸರವನ್ನ ಉಳಿಸಬೇಕು ಎಂದು ಪರಿಸರ ಪ್ರೇಮ, ಪರಿಸರ ಉಳಿಸುವ ಕಾರ್ಯ ಪರಿಸರ ದಿನಕ್ಕೆಂದೇ ಸೀಮಿತವಾಗದೆ ಪ್ರತಿ ದಿನವೂ ನಾವು ಪರಿಸರವನ್ನ ಉಳಿಸಬೇಕು ಎಂದರು. ಈ ದಿನ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಹಾಗೂ ಸೆಂಟ್ ಮೇರಿ ಶಾಲೆಯ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗಿಡ ನೆಡೋ ಅಂತ ಕಾರ್ಯಕ್ರಮವನ್ನ ಮಾಡಿ ಸುಮಾರು 50 ಗಿಡ ನೆಡೋ ಅಂತ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದೀವಿ. ಮತ್ತೆ ಮಕ್ಕಳಿಗೆ ಒಂದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಒಂದು ಅವರ್ ಟಾಕ್ ಅನ್ನ ನಾನು ಕೊಟ್ಟೆ. ಪರಿಸರ ಅಂದ್ರೆ ಏನು, ಪರಿಸರನ ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು, ಈಗ ಪರಿಸರ ಯಾವ ರೀತಿ ಹಾಳಾಗಿದೆ, ಆ ಪರಿಸರ ಹಾಳಾಗಿರೋದನ್ನ ಸಂರಕ್ಷಣೆ ಮಾಡಲಿಕ್ಕೆ ಮಕ್ಕಳಾದಂಥವ್ರು ಯಾವ ರೀತಿ ಜವಾಬ್ದಾರಿಯನ್ನು ತಗೋಬೇಕು, ಅವರು ಯಾವ ರೀತಿ ಗಿಡವನ್ನು ನೆಡಬೇಕು, ಮತ್ತು ತಂದೆ ತಾಯಿಗಳು ಏನು ಪರಿಸರಕ್ಕೆ ಅವರ ತಂದೆ ತಾಯಿ ಬಳಸ್ತಕ್ಕಂಥ ವಾಹನಗಳನ್ನ ಯಾವ ರೀತಿಯಲ್ಲಿ ಕಮ್ಮಿ ಮಾಡಬೇಕು, ಮತ್ತು ಯಾವ ರೀತಿ ವಾಹನವನ್ನು ಬಳಸಬೇಕು ಅದ್ರ ಬಗ್ಗೆ ಜಾಗೃತರಾಗಲಿಕ್ಕೆ ನಾವು ಅವ್ರಿಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ಶಾಲೆಯಲ್ಲಿ ಯಾವ್ಯಾವ ರೀತಿಯಾದ ಆ್ಯಕ್ಟಿವಿಟೀಸನ್ನು ಮಾಡ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದು, ಚರ್ಚಾ ಸ್ಪರ್ಧೆ ಮಾಡೋದು, ಪ್ರಬಂಧ ಸ್ಪರ್ಧೆ ಮಾಡುವಂಥದ್ದನ್ನು ಹಾಗೂ ಒಂದು ಇವತ್ತು ಒಂದು ಮಿಮಿಕ್ ಇದು ಮಾಡೋದ್ರ ಮುಖಾಂತರ ಕೂಡ ಮಕ್ಕಳಿಗೆ ಮರವನ್ನು ಬೆಳೆಸಬೇಕು, ಮರ ಬೆಳೆಸಲಿಲ್ಲ ಅಂತಂದರೆ ತಾಪಮಾನ ಹೆಚ್ಚಾಗಿ ನಾವು ಯಾವ ರೀತಿಯಲ್ಲಿ ಈ ಒಂದು ಬಿಸಿಲಿನಲ್ಲಿದ್ದೇವೆ, ಮತ್ತು ಅತಿಯಾಗಿ ಮಳೆ ಬಂದರೂ ಕೂಡ ಕಷ್ಟ, ಅತಿಯಾಗಿ ಮಳೆ ಇಲ್ಲ ಅಂದರೂ ಕೂಡ ಕಷ್ಟ, ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಕೈ ಜೋಡಿಸಿ, ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಮನೆ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಇದರಲ್ಲಿ ಜಾಗೃತರಾಗಿ ನಾವು ಮತ್ತು ನಮ್ಮ ಜವಾಬ್ದಾರಿ ಏನು ಅಂತ ಅರ್ಥಕೊಂಡು ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ದಿನಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಬಗ್ಗೆ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಮೇರಿ ಫಿಲ್ಸಿಯಾ ಮಾತನಾಡಿದರು. ನಂತರ ಶಾಲೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಸಿವಿಲ್ ನ್ಯಾಯಾಧೀಶೆಯಾದ ಶ್ರೀಮತಿ ನೂರ್ನಿಸಾ, ರಾಜ್ಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಕ್ಯಾಲೆಂಡರ್ ಶಿವಕುಮಾರ್, ವಕೀಲರಾದ ಗಣೇಶ್ ಪ್ರಸಾದ್ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಸಂಜಯ್ ನಾಯಕ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಿದ ವಿದ್ಯಾರ್ಥಿಗಳ ಪೋಷಕರಿಗೆ, ಶಾಲೆಯ ಶಿಕ್ಷಕಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. Today we are very happy that we have organized and observed the World Environment Day in our school. And we are very grateful for the cooperation of Chief Civil Senior Judge Mrs. Noorunnisa, who came to inaugurate the function. And also I thank Dr. Sanjay Nayak for his initiative to organize this program in our school. And also Mr. Shiv Kumar and lawyer Ganesh Prasad, who helped us a lot and who coordinated to make this event a successful one. It was a very good program where we had a platform to encourage children avarge parisarad bagge mattu parisaravana hege samrakshiskolbeku annadru bagge mahiti kodlikke idondu uttama karyakrama agittu. So idu nadiskottanta ella gannirigu mattu namma makkellaru pratiyobru onnondu plant tagomandru. Hangagi we also thank the parents allu ee ondu parisara ಪ್ರೇಮ ಇದೆ, ಅದನ್ನ ಪರಿಸರದ ಬಗ್ಗೆ ಕಾಳಜಿ ಇದೆ ಅಂತಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೆ ಗಿಡಗಳನ್ನ ಕಳಿಸೋದ್ರ ಮೂಲಕ, ಮಕ್ಕಳ ಮೂಲಕ ಗಿಡಗಳನ್ನ ಕಳಿಸಿದ್ದಾರೆ. ದೆನ್ ವಿ ಹ್ಯಾವ್ ಪ್ಲಾಂಟೆಡ್ ಸಮ್ ಪ್ಲಾಂಟ್ಸ್ ಇನ್ ಅವರ್ ಸ್ಕೂಲ್ ಆಲ್ಸೋ ಆನ್ ದಿಸ್ ಡೇ, ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಗ್ರೇಟ್ ಆ್ಯಂಡ್ ಸಕ್ಸಸ್ಫುಲ್ ಡೇ. ಆ್ಯಂಡ್ ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಐ ವಿಶ್ ಒನ್ಸ್ ಅಗೇನ್ ಎವ್ರಿ ಒನ್ ವೆರಿ ಹ್ಯಾಪಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಥ್ಯಾಂಕ್ ಯು.